ಆಮೇಲೆ ನೀವು ಸಾಕಷ್ಟು ಜನ ಶಾಸ್ತ್ರೀಯ ನೃತ್ಯ ಕಲ್ತ್ಕೊಂಡಿದ್ದೀರಲ್ಲ, ಭರತನಾಟ್ಯ ಮತ್ತೆ ಕೂಚಿಪುಡಿ ಕಲ್ತ್ಕೊಂಡಿದ್ದೀರಲ್ಲ, ಕ್ಲಾಸಿಕಲ್ ಡಾನ್ಸ್ ಕಲ್ತಿರೋರ್ಗೆ ಈ ತರ ಡಾನ್ಸ್ ಬಹಳ ಕಷ್ಟ. ನಮ್ ಬಾಡಿ ಸ್ಟಿಫ್ ಆಗಿರುತ್ತೆ ನನಗೆ ಗೊತ್ತು, ಆ ಕಷ್ಟ ನಮಗೆ. ಈಗ ಸ್ವಲ್ಪ ಹೊತ್ತು ಮುಂಚೆ ರಾಯವರ್ಧನ್ ಡಾನ್ಸ್ ಮಾಡ್ಸಕ್ ಹೋದ್ರು ಬಹಳ ಕಷ್ಟ ಪಡ್ತಾರೆ. ಸಾಮಾನ್ಯವಾಗಿ ನಮ್ಗೆ ಬಹಳ ಕಷ್ಟ ಆಗುತ್ತೆ ಬೇರೆ ಡಾನ್ಸ್ ಮಾಡ್ಸ್, ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವ್ ಏನ್ ಮಾಡಿದಿರಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಿ, ನಿಯತ್ತಿಟ್ಟು ಅಭ್ಯಾಸ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದ್ ನಿಮ್ ಹೆಸರೇನು? ನಿಮ್ ಹೆಸರೇನು? ತುಷಾಲಿ. ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಒಂದು ಸ್ಟೆಪ್ ಮಿಸ್ ಮಾಡಿಲ್ಲ, ಒಂದು ಎಕ್ಸ್ಪ್ರೆಷನ್ ಮಿಸ್ ಮಾಡಿಲ್ಲ, ಒಂದು ಸೆಕೆಂಡ್ ಆ ಮೂಡಿನ ಹೊರಗಡೆ ಹೋಗ್ಲೇ ಇಲ್ಲ. ನೀವು ತುಂಬಾನೇ ಚೆನ್ನಾಗಿ ಮಾಡಿದ್ರಿ, ವೆರಿ ಇಂಪ್ರೆಸ್, ಬಹಳ ಚೆನ್ನಾಗಿ ಮಾಡಿದ್ರಿ, ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಡಾನ್ಸ್ ಕೊರಿಯೋಗ್ರಫಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಯಾರು ಮಾಡಿದ್ರು? ತುಂಬಾ ಚೆನ್ನಾಗಿತ್ತು, ವೆರಿ ನೈಸ್, ಥ್ಯಾಂಕ್ ಯು. ಕೊರಿಯೋಗ್ರಫಿ ಸೂಪರ್ ಇತ್ತು, ಫಾರ್ಮೇಶನ್ ಸ್ಟೇಜ್ ಮೂವಿಂಗ್ ಇತ್ತು, ದಟ್ ವಾಸ್ ವೆರಿ ನೈಸ್. ಬೇರೆ ಡಾನ್ಸ್ ಅಲ್ಲಿ ನಾವು ನೋಡಿಲ್ಲ, ತುಂಬಾ ಮೂಮೆಂಟ್ಸ್ ಇತ್ತು. ಸೊ ವೆರಿ ವೆಲ್ ಕೊರಿಯೋಗ್ರಾಫ್ ಅಂಡ್ ಎಕ್ಸಿಕ್ಯೂಷನ್ ಚೆನ್ನಾಗಿತ್ತು. ಸಮ್ ಮಿಸ್ಟೇಕ್ ಗೊತ್ತಾಗುತ್ತೆ ನಿಮಗೆ, ಒಂದಿನ ಇತ್ತು ಪ್ರಾಕ್ಟೀಸ್ ಅಲ್ಲಿ ಮಾಡಕ್ಕೆ. ಸೊ ದಟ್ ಇಸ್ ಆಲ್ ಓಕೆ ಅಂಡ್ ಕಾಸ್ಟ್ಯೂಮ್ಸ್ ಎವ್ರಿಥಿಂಗ್ ಗೆಟ್ ವಾಸ್ ಪರ್ಫೆಕ್ಟ್. ಶಾಲಿ ನೀವು ಎಲಿಗನ್ಸಿಂಗ್ ನೀವು ಕಲ್ತಿದ್ದೀರಾ? ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಎವ್ರಿ ಸ್ಟೈಲ್ ಅಟೆಂಪ್ಟ್ ಮಾಡಿದ್ದೆ ಗ್ರೇಟ್, ಬಿಕಾಸ್ ಒನ್ ಆಫ್ ದ ಟಫೆಸ್ಟ್ ಫಾರ್ಮ್ ಫೋರ್ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟ್, ಮತ್ತೆ ಲಿರಿಕ್ಸ್ ಅದೆಲ್ಲ ಹೇಗೆ ಮಾಡ್ತೀರಾ, ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್. ಎಷ್ಟು ನೀವು ಖುಷಿಯಾಗಿ ಈ ಡೆಫೆಸ್ಟ್ ಹೇಳಿದಂತೆ ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತೆ ನಿಮ್ಮೆಸರೇನು? ಹೌದು, ಸುರಕ್ಷಾ. ಸುರಕ್ಷಾ, ನಿಮ್ಮ ಎಕ್ಸ್ಪ್ರೆಷನ್ಸ್ ತುಂಬ ಕ್ಯೂಟ್ ಆಗಿತ್ತು, ತುಂಬ ಅಂದರೆ ನೀವಿದ್ರೆ ಅಟ್ರಾಕ್ಟ್ ಮಾಡಿದ್ರು ಈ ಪರ್ಫಾರ್ಮೆನ್ಸ್. So, thank you all the best. Mm-hmm. Yes. 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 ನಾಚ್ಕೊಳ್ಳೋದ್ರೆ ರಾಯಲ್ ಡಾನ್ಸ್ ಮಾಡಿದ್ರು.